ಕಳೆದ ಹಲವಾರು ವರ್ಷಗಳಿಂದ ಕೇರಳ ಕರ್ನಾಟಕ ಪೊಲೀಸರ ತಲೆ ಕೆಡಿಸಿಕೊಂಡಿದ್ದಂತಹ ಜಯ ಕೊನೆಗೂ ಪೊಲೀಸರ ವಶವಾಗಿದ್ದಾನೆ. ಕೇರಳದ ನಟೋರಿಯಸ್ ಗ್ಯಾಂಗ್ನ ಕಾಲಿಯಾ ರಫೀಕ್ ಮತ್ತು ಡಾನ್ ತಸ್ಲೀಂ ಹತ್ಯೆ ಪ್ರಕರಣದ ಆರೋಪಿ ಪೈವಳಿಕೆಯ ಜಯಾನನ್ನ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ವಿದೇಶದಲ್ಲಿದ್ದ ಜಿಯಾ ರಹಸ್ಯವಾಗಿ ತವರಿಗೆ ಬಂದು ಮತ್ತೆ ವಿದೇಶಕ್ಕೆ ಮರಳಲು ಮುಂಬೈನ ಸಹಾರಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದಾಗ ಮುಂಬೈ ಪೊಲೀಸರ ಸಹಕಾರದಿಂದ ಕೇರಳ ಎಟಿಎಸ್ ಬಂಧಿಸಿದೆ. ಇನ್ನು ಇಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಬಳಿಕ ಕೇರಳ ಪೊಲೀಸರು ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ತೆಗೆದುಕೊಳ್ಳಲಿದ್ದಾರೆ. ಕರ್ನಾಟಕ ಪೊಲೀಸರು ಜಿಯಾ ವಿರುದ್ಧ ಕಾಲಿಯಾ ರಫೀಕ್ ಮತ್ತು ಡಾನ್ ತಸ್ಲೀಂ ಹತ್ಯೆಯಲ್ಲಿ ಸಂಚು ರೂಪಿಸಿದ್ದಾರೆ ಎಂದು ಪ್ರಕರಣ ದಾಖಲಿಸಿಕೊಂಡಿದ್ದರು. ಬಾಲಿಕಾ ಅಜೀಜ್ ಕೊಲೆ ಪ್ರಕರಣ ಹಾಗೂ ಮಂಜೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಬಾಕಿ ಇದೆ. ಕನ್ಯಾನದಲ್ಲಿ ನಡೆದಂತಹ ಆಸಿಫ್ ಬಾಯಿಕಟ್ಟೆ ಕೊಲೆ ಪ್ರಕರಣದಲ್ಲಿ ಜಿಯಾ ಆರೋಪಿಯಾಗಿದ್ದ. ಉಪ್ಪಳದ ಕುಖ್ಯಾತ ರೌಡಿ ರಫೀಕ್ ಯಾನೆ ಕಾಲಿಯ ರಫೀಕ್ ಎಂಬಾತನನ್ನ ಗುಂಡಿಕ್ಕಿ ತಲವಾರ್ನಿಂದ ಕಡಿದು ಕೊಲೆ ಮಾಡಲಾಗಿದ್ದ ಆರೋಪ ಜಿಯಾ ಮೇಲಿದೆ. 2017ರಲ್ಲಿ ಈ ಕೃತ್ಯ ನಡೆದಿತ್ತು. ಉಳ್ಳಾಲ ಪೊಲೀಸ್ ಠಾಣೆಯ ಕೋಟೆಕಾರು ಪೆಟ್ರೋಲ್ ಬಂಕ್ ಬಳಿ ಹೆದ್ದಾರಿಯಲ್ಲಿ ರಾತ್ರಿ ಅಡ್ಡಗಟ್ಟಿದ ದುಷ್ಕರ್ಮಿಗಳು ಮೊದಲು ಟಿಪ್ಪರ್ ಲಾರಿಯಿಂದ ರಫೀಕ್ ಕಾರಿಗೆ ಡಿಕ್ಕಿ ಹೊಡೆಸಿದ್ದಾರೆ. ಈ ಸಂದರ್ಭ ಓಡಲು ಯತ್ನಿಸಿದ ರಫೀಕ್ ಮೇಲೆ ಫೈರಿಂಗ್ ನಡೆಸಿದ ದುಷ್ಕರ್ಮಿಗಳು ಬಳಿಕ ತಲವಾರ್ನಿಂದ ಕಡಿದು ಕೊಲೆ ಮಾಡಿದ್ರು. ಕಾಲಿಯಾ ರಫೀಕ್ ವಿರುದ್ಧ ಕಾಸರಗೋಡು ಮತ್ತು ಮಂಗಳೂರಿನಲ್ಲಿ ಕೊಲೆ, ಕೊಲೆ ಯತ್ನ, ಸುಲಿಗೆ ಸೇರಿ ಸುಮಾರು 45ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದ್ವು. Thank you.